ಪರಮಿತಾ ಶೆಟ್ಟಿ ಮಹಿಳೆಗೆ ಸಚಿವ ಸೋಮಣ್ಣ ಕಪಾಳ ಮೋಕ್ಷ ಸೋಮಣ್ಣ ಆ ಮಹಿಳೆಗೆ ಹೊಡೆದಿದ್ದ ಯಾಕೆ ಮಿನಿಸ್ಟರ್ ಸೋಮಣ್ಣ ಮಾಡಿದ್ದು ಸರಿನಾ ಇದು ಸಚಿವ ಸೋಮಣ್ಣ ತೋರಿರೋ ದರ್ಪದ ಸ್ಟೋರಿ ನಿನ್ನೆ ಮಹಿಳೆಗೆ ಕಪಾಳ ಮೋಕ್ಷ ಮಾಡಿದ ಪ್ರಕರಣ ಸಂಬಂಧ ಸಚಿವ ವಿ ಸೋಮಣ್ಣ ವಿರುದ್ಧ ದೂರು ದಾಖಲಾಗಿದೆ ರೈತ ಸಂಘಟನೆಗಳಿಂದ ಪೊಲೀಸರಿಗೆ ದೂರು ದಾಖಲಾಗಿದೆ ಸಚಿವ ಸೋಮಣ್ಣ ವಿರುದ್ಧ ರೈತ ಮುಖಂಡರು ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದಾರೆ ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ ಗೋ ಬ್ಯಾಕ್ ಸೋಮಣ್ಣ ಅಂತ ಘೋಷಣೆಗಳನ್ನು ಕೂಗಿ ಕಿಡಿಕಾರ್ತಾ ಇದ್ದಾರೆ ಇದಿಷ್ಟೇ ಅಲ್ಲ ರೈತ ಮುಖಂಡರು ಆಗ್ರಹವನ್ನ ಮಾಡುತ್ತಾ ಇರೋದು ಸಚಿವ ಸೋಮಣ್ಣ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ನೆನ್ನೆ ರೈತ ಮುಖಂಡರ ಸಭೆಗೆ ತಡವಾಗಿ ಬಂದ್ರು ಸೋಮಣ್ಣ ಆ ಹಿನ್ನೆಲೆಯಲ್ಲಿ ಸಭೆಯನ್ನ ರೈತರು ಬಹಿಷ್ಕಾರ ಮಾಡಿದ್ರು ಈಗ ಮಹಿಳೆಗೆ ಕಪಾಳ ಮೋಕ್ಷ ಮಾಡಿದ್ದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದಾರೆ ಚಾಮರಾಜನಗರಕ್ಕೆ ಸಚಿವ ಸೋಮಣ್ಣ ಬರಬಾರದು ಅಂತ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ಪ್ರೆಸೆಂಟ್ ಈಗ ಚಾಮರಾಜನಗರದಲ್ಲೇ ಇದ್ದಾರೆ ಸೋಮಣ್ಣ ಹಾಗಾಗಿ ಗೋ ಬ್ಯಾಕ್ ಅಂತಾನು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್ ನಂದೇಶ್ ಈಗ ದೂರು ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಸುಮಾರು ಎಷ್ಟು ರೈತರಲ್ಲಿ ಜಮಾವಣೆಗೊಂಡಿದ್ದಾರೆ ಅವರ ಆಗ್ರಹ ಏನೇನಿದೆ ಕೊಟ್ಟಿದ್ದಾರೆ ಅದು ದೂರು ದಾಖಲಾಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ ಯಾಕಂದ್ರೆ ಠಾಣೆಯಲ್ಲಿ ಎಫ್ಐಆರ್ ಆಗಬೇಕು ದೂರು ಕೊಟ್ಟಿದ್ರೆ ಠಾಣೆಗೆ ಕೊಡಬೇಕು ಅಲ್ಲಿ ಪ್ರತಿಭಟನೆ ಮಾಡುವ ಸ್ಥಳದಲ್ಲಿ ಡಿವೈಎಸ್ಪಿಗೆ ದೂರು ಕೊಟ್ಟಿದ್ದಾರೆ ಹಾಗೆ ಡಿವೈಎಸ್ಪಿ ಸಂಬಂಧಪಟ್ಟ ಠಾಣೆಗೆ ಕೊಡ್ತೀವಿ ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಳ್ಬೇಕು ಮತ್ತೆ ಅವರನ್ನ ಕೈ ಬಿಡಬೇಕು ಸಚಿವ ಸಂಪುಟದಿಂದ ಮಹಿಳೆಗೆ ಅವಮಾನ ಮಾಡಿದ್ದಾರೆ ನೆನ್ನೆ ನಮ್ಮನ್ನ ಕಾಯಿಸಿ ಒಂದೂವರೆ ಗಂಟೆ ತಡ ಕಾಯಿಸಿ ರೈತರಿಗೂ ಅವಮಾನ ಮಾಡಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಚಾಮರಾಜ ಬರಬಾರದು ಅಂತ ಹೇಳಿ ರೈತ ಮುಖಂಡರು ಚಾಮರಾಜನಗರ ಭುವನೇಶ್ವರದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ್ರು ಮತ್ತೆ ಈ ಸಂಬಂಧಪಟ್ಟಕ್ಕೆ ಅವ್ರ ಮೇಲೆ ಸ್ವಯಂ ಪ್ರೇರಿತವನ್ನ ದೂರು ದಾಖಲು ಮಾಡ್ಕೊಂಡ್ರು ಆ ಮಹಿಳೆ ವಿರುದ್ಧ ಏನು ಕಪಾಳ ಮೋಕ್ಷ ಮಾಡಿದ್ದಾರೆ ಅದರ ವಿರುದ್ಧ ದೂರನ್ನು ದಾಖಲು ಮಾಡ್ಕೊಳ್ಬೇಕು ಮಹಿಳಾ ಆಯೋಗ ಸಹ ಈ ಬಗ್ಗೆ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ರೈತರ ಆಗ್ರಹ ಆಗಿದೆ ಈಗ ಅವರೆಲ್ಲ ಪ್ರಿಯದರ್ಶಿನಿ ಸಾಣೆಕೊಪ್ಪ ಡಿವೈಎಸ್ಪಿ ಅವರಿಗೆ ದೂರು ಕೊಟ್ಟಿದ್ದಾರೆ ಅದರ ಸರ್ಕಲ್ಲಲ್ಲಿ ಆ ಅವರು ಅದನ್ನ ದೂರು ಸ್ವೀಕರಿಸಿ ಸಂಬಂಧಪಟ್ಟ ಠಾಣೆ ಕೊಡ್ತೀವಿ ಅಂತ ಹೇಳಿದ್ರೆ ಆದ್ರೆ ಪೊಲೀಸರು ದಾಖಲಿಸ್ಕೊಳ್ತಾರ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮತ್ತೆ ಸಚಿವ ಸೋಮಣ್ಣ ಅವರು ಸಹ ಚಾಮರಾಜನಗರ ಬರಬೇಕಾಯ್ತು ಮತ್ತು ಅವರು ಇಲ್ಲಿ ಇಲ್ಲಿ ನಿಗದಿ ಆದಂತ ಕಾರ್ಯಕ್ರಮ ರದ್ದುಪಡಿಸಿ ಈಗ ಕೊಳ್ಳೆಗಾಲ ಕೊಟ್ಟಿದ್ದಾರೆ ಮತ್ತೆ ಆ ಮಹಿಳೆಯನ್ನು ಸಹ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಸಚಿವರು ಹೊಡೆದಿಲ್ಲ ಇದು ಮಾಡಿದ್ದಾರೆ ಸಮಾಧಾನ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ಸೋಮಣ್ಣನು ಸಹ ಅದೇ ರೀತಿ ಹೇಳಿದ್ರೆ ಇದು ಯಾವ ರೀತಿ ಪ್ರಕರಣ ಮುಂದೆ ತಿರುಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಪರಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ನಂದೀಶ್ ಶಿಕ್ಷಣದ ಅಪ್ಡೇಟ್ಸ್ ಗೆ ಇನ್ನು ಘಟನೆ ಏನಾಗಿತ್ತು ಕಪಾಳ ಮೋಕ್ಷ ಎಲ್ಲಿ ನಡೀತು ಯಾಕೆ ನಡೀತು ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ ಹಕ್ಕುಪತ್ರ ವಿತರಣೆ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ಅವರು ನಿನ್ನೆ ದರ್ಪವನ್ನ ಮೆರೆದಿರೋದು ಈ ಬಗ್ಗೆ ನ್ಯೂಸ್ 18 ಪ್ರಶ್ನೆ ಮಾಡಿದ್ರೆ ನುಣುಚಿಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು ಜೊತೆಗೆ ಮಹಿಳೆನೂ ನನ್ನ ಜೊತೆಗೆ ಇದ್ದಾರೆ ಅವರಿಗೆ ಫೋನ್ ಕೊಡ್ತೀನಿ ಮಾತಾಡ್ಸಿ ಅಂತ ಹೇಳ್ತಾರೆ ಮಹಿಳೆ ಪ್ರಶ್ನೆ ಮಾಡಿದಾಗ ನಾವು ಅವರಿಗೆ ಅವರು ಹೇಳೋದು ನನಗೆ ಅವರು ಹೊಡೆದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಮಹಿಳೆ ಮೇಲೆ ಒತ್ತಡ ಹಾಕಿಸಿ ಈ ತರ ಸ್ಟೇಟ್ಮೆಂಟ್ ಅನ್ನು ಕೊಡಿಸ್ತಾ ಇದ್ದಾರಾ ವಿಡಿಯೋ ಸಾಕ್ಷ್ಯ ಇದೆ ಆದರೂ ಹೊಡೆದಿಲ್ಲ ಅಂತ ಇಬ್ರು ಹೇಳ್ತಿದ್ದಾರೆ ಅಂದ್ರೆ ಸೋಮಣ್ಣನು ಹೇಳ್ತಾರೆ ನಾನು ಹೊಡೆದಿಲ್ಲ ಅಂತ ಇನ್ನೊಂದ್ ಕಡೆ ಕಪಾಳ ಮೋಕ್ಷ ಮಾಡಿಸ್ಕೊಂಡಲ್ಲ ಮಹಿಳೆನು ನನಗೆ ಹೊಡೆದಿಲ್ಲ ಅಂತ ಹೇಳಿದ್ದಾರೆ ಬರೀ ತಳ್ಳಿದ್ ಮಾತ್ರ ಅಂತ ಹೇಳ್ತಿದ್ದಾರೆ ಮಹಿಳೆಯರನ್ನ ಗೌರವಿಸೋದು ಅಂದ್ರೆ ಇದೇನಾ ಈ ಬಗ್ಗೆ ನ್ಯೂಸ್ 18 ಪ್ರಶ್ನೆ ಮಾಡಿದಾಗ ಸೋಮಣ್ಣ ಮತ್ತೆ ಆ ಮಹಿಳೆ ಏನ್ ಹೇಳಿದ್ರು ಕೇಳೋಣ ಸಮಸ್ಯೆ ಅವ್ರು ಹೇಳಕ್ ಬಂದ್ರು ಪಾಪ ನೀವು ಸಹಾಯನೂ ಮಾಡಿದ್ರೆ ಇಲ್ಲ ಅಂತ ನಾವು ಹೇಳ್ತಿಲ್ಲ ಕೆನ್ನೆಗ್ ಬಾರಿಸಿದ್ರಲ್ಲ ಸರ್ ಅದ್ ತಪ್ಪಲ್ವಾ ತಪ್ಪಂದ್ರ ಅದು ಮಹಿಳೆ ಮೇಲೆ ಕೈ ಮಾಡಿದ್ರು ಅದನ್ನ ಒಂದು ಒಂದೇ ಒಂದು ನಿಮ್ ಗಮನಕ್ಕೆ ತರ್ತೀನಿ ಹೇಳಿ ನಾನು ಯಾವುದೇ ಒಬ್ಬ ಹೆಣ್ಣು ಮಕ್ಕಳನ್ನ ನನ್ನ ಸಹೋದರಿಗೆ ನೆಚ್ಚಾಗಿ ನೋಡ್ತಕ್ಕಂತ ಒಂದು ಭಾವನೆ ಇಟ್ಕೊಂಡಿರೋನು ಆ ತರ ಏನಾರ ಆಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅದ್ರೊಳಗೆ ಎರಡನೇ ಮಾತಿಲ್ಲ ಆ ಹೆಣ್ಮಗಳು ಇಲ್ಲೇ ಇದ್ದಾಳೆ ಕೊಡ್ತೀನಿ ಮಾತಾಡಿ ನಾನು ನಂದೇ ಆದಂತ ವ್ಯವಸ್ಥೆಯಲ್ಲಿ ಮಾಡ್ಲಿಲ್ಲ ಅಂದ್ರೆ ಈ ಇಲಾಖೆನ ಯಾರು ಮುಟ್ಟಿರ್ಲ ತಾಯಿ ಬಡವ್ರನ್ನ ಒಬ್ರು ಮುಟ್ಟಿರ್ಲಿಲ್ಲ ಅಲ್ಲ ನೀವೀಗ ಜನಪರ ಕೆಲಸ ಏನ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸೋಮಣ್ಣ ಅವರೇ ನಾವು ಹೊಡೆದಿರೋದ್ರ ಬಗ್ಗೆ ಹೇಳ್ತಾ ಇದೀವಿ ಐದು ವರ್ಷದಿಂದ ಅವ್ರು ಅರ್ಜಿ ಹಾಕ್ತಾ ಇದಾರಂತೆ ನನಗೂ ಹಕ್ಕುಪತ್ರ ಬೇಕು ಅಂತ ನಿವೇಶನ ಕೊಡಿ ಅಂತ ಒಂದ್ ನಿಮಿಷ ನಾನು ಇವಾಗ ಇಷ್ಟ ನಮ್ ಬಾಕಿ ಚರ್ಚೆ ಇಲ್ಲಿ ಬೇಡಮ್ಮ ಆ ಹೆಣ್ಮಗಳಿಗೆ ಸಹಾಯ ಮಾಡ್ಬೇಕು ಮಾಡಿದೀವಿ ಸರ್ ಸಹಾಯ ಮಾಡಿ ಅದಕ್ಕೆ ನಾವು ಏನು ತಕ್ರಾರ್ ನಮ್ಗಿಲ್ಲ ನಾವು ಅದನ್ನ ಕೇಳ್ತಿರೋದು ಆದ್ರೆ ಹೊಡೆದಿದ್ ತಪ್ಪಲ್ವಾ ಇದೇನ್ ಮೆಸೇಜ್ ಕೊಡುತ್ತ ಹಾಗಾದ್ರೆ ಒಂದ್ ನಿಮಿಷ ತಾಳಿ ಇಲ್ಲಿ ದಯಮಾಡಿ
ಮಾಧ್ಯಮದವರು ವಾಸ್ತವಾಂಶಕ್ಕೆ ಆದ್ಯತೆ ಕೊಡಬೇಕಾಯ್ತದೆ. ಕೈ ಅಡ್ಡ ಹಿಡಿದ್ರು ಬೇಡ, ಕಾಲಿಗೆ ಬೀಳ್ತಾ ಇದ್ರು ಬೇಡಮ್ಮ ಕಾಲಿಗೆ ಬೀಳಬಾರ್ದು, ಇಲ್ಲ ಇದ್ರೆ ಕೊಡ್ತೀನಿ ಮಾತಾಡ್ರಿ. ತಡಿಬಹುದಾಗಿತ್ತಲ್ಲ, ಅದನ್ನ ಕೆನ್ನೆಗ್ ಬಾರಿಸುವಂತದ ಅವಶ್ಯಕತೆ ಏನಿತ್ತಲ್ಲಿ? ಅಲ್ಲ ಮೇಡಮ್, ನಮಸ್ತೆ. ನಮಸ್ಕಾರ ಅಮ್ಮ. ಈಗ ಸಚಿವರು ನಿಮ್ಗೆ ಹೊಡೆದಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಬೇಸರ ಇಲ್ವಾ? ಇಲ್ಲ ಮೇಡಮ್, ನಾನು ಹೊಡೆದಿಲ್ಲ ಮೇಡಮ್, ಮಳಬೇಡ ಅಂತ ನನ್ನ ಸಮಾಧಾನ. ಅಲ್ಲ, ಕ್ಯಾಮ್ರಾ ಸುಳ್ಳು ಹೇಳುತ್ತಾ? ಇಲ್ಲ ಮೇಡಮ್, ಅವ್ರ ಯಾರು ಮಾಡಿರೋದೇ ಮೇಡಮ್, ಅವರು ಸಮಾಧಾನ ಮಾಡ್ತಿರಿ ಮೇಡಮ್, ಮಳಬೇಡ ನೀನು ಮಾಡ್ಕೊಡ್ತೀನಿ ನನ್ನ ಸಹಿತ ಅಂತ ನನ್ನ ಕಾಲಿಗೆ ಬೀಳಕ್ ಹೋದಾಗ ಸಮಾಧಾನ ಮಾಡ್ತಿರಿ ಮೇಡಮ್. ಅಲ್ಲ, ನೀವೇ ಹಿಂಗೆ ನುಣ್ಚ್ಕೊಳ್ದ್ರೆ ಅಥವಾ ಜಾರ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಹೆಂಗಮ್ಮ? ಇಲ್ಲ 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 ಮೇಡಮ್, ಇಲ್ಲ ಮೇಡಮ್. ಏ ತಾಯಿ, ಹೇಳಿ ಹೇಳಿ. ಅದನ್ನ ಹೇಳಿದ್ದೀನಿ, ಎಷ್ಟು ಮಟ್ಟಿಗೆ ನೀನು ಸ್ವೀಕಾರ ಮಾಡಿದ ಮಾಡು, ವಿಷಾದ ವ್ಯಕ್ತಪಡಿಸಬೇಕು ಪಡಿಸಿದ್ದೀನಿ, ಅದಕ್ಕೆ ಮೇಲೆ ದೊಡ್ಡ ಬೇಡ, ತುಂಬಾ ಜನ ಇದಾರೆ. ಆಮೇಲೆ ಮಾತಾಡ್ತೀನಿ ಪ್ಲೀಸ್. ಅಲ್ಲ, ಆಮೇಲೆ ಮಾತಾಡ್ತೀನಿ ಅಂದ್ರೆ, ಒಬ್ರು ಸಚಿವರಾಗಿದ್ಕೊಂಡು ನೀವ್ ಇವಾಗ ಉತ್ತರ ಕೊಡ್ಬೇಕು ಅಂತ ನಾವು ಕೇಳ್ತಾ ಇರೋದ್ ನಿಮ್ಗೆ. ಅಲ್ಲ, ಪ್ರಶ್ನೆ ಮಾಡಿದ್ರೆ ಇಷ್ಟು ಏರ ಧ್ವನಿಯಲ್ಲಿ ಮಾತಾಡಿದ್ರೆ ಹೆಂಗ್ ಸೋಮಣ್ಣ ಅವ್ರೆ? ಇನ್ ಜನಸಾಮಾನ್ಯರ ಹತ್ರ ಹೆಂಗ್ ಮಾತಾಡ್ತೀರಾ ನೀವು? ಕಾಲ್ ಕಟ್ ಆಗಿದೆ ಅಂತ ಕಾಣಿಸುತ್ತೆ ನೋಡಿ, ಆಮೇಲೆ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾರೆ. ಏನು, ಸಚಿವ ಸೋಮಣ್ಣ ವಿರುದ್ಧ ಎಚ್ ಡಿ ಕೆ ಕಿಡಿಕಾರಿದ್ದಾರೆ, ಅದು ಬಿಜೆಪಿ ಅವರ ಸಂಸ್ಕೃತಿ ತೋರಿಸುತ್ತೆ ಅಂತ ಮಡಿಕೇರಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದವ್ರ ಸಂಸ್ಕೃತಿ, ಅದು ಅವರ ನಡವಳಿಕೆಗಳು ಏನು ಅನ್ನೋದು ನಾವು ಹತ್ತಿರದಿಂದ ಗಮನಿಸಿದ್ದೇನೆ. ಎದುರಿಗೆ ಸಿಕ್ತಾಗ ಮಾತನಾಡ್ತಕ್ಕಂಥದ್ದು ಒಂದು, ಅವರಲ್ಲಿರ್ತಕ್ಕಂಥ ನಡವಳಿಕೆಗಳೇ ಇನ್ನೊಂದು ರೀತಿಯಲ್ಲಿದೆ. ಎರಡು ಥರದ ಮುಖ ಹೊಂದಿರತಕ್ಕಂಥವ್ರು. ಅವರಿಂದ ನಾನು ಭಾಳ ಸೌಮ್ಯವಾದಂಥ ಒಂದು ಅವರ ನಡವಳಿಕೆಯಲ್ಲಿ ನಾನು ಎಂದೂ ಸಹ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕರ ಜೊತೆ ಅವ್ರು ನಡ್ಕೊಳ್ತಕ್ಕಂಥ ಅವರ ಒಂದು ನಡವಳಿಕೆಗಳೇನು ಅಂತಕ್ಕಂಥದ್ದನ್ನು ಮೊದಲಿಂದೂ ಗಮನಿಸಿದ್ದೇನೆ. ಈ ರೀತಿಯ ಹಲವಾರು ಸಂದರ್ಭಗಳಲ್ಲಿ ಅವ್ರು ಬಳಸ್ತಕ್ಕಂಥ ಸಾರ್ವಜನಿಕರು ಅವ್ರ ಮುಂದೆ ಅವಾಲ್ ಕೊಡಲಿಕ್ಕೆ ಬಂದಾಗ ಬಳಸ್ತಕ್ಕಂಥ ಪದಗಳು ಅದೆಲ್ಲವನ್ನು ಮೊದಲಿಂದೂ ಕಂಡಿದ್ದೇನೆ. ಇವತ್ತು ಮಹಿಳೆಯ ಮೇಲೆ ಅದು ಸಾರ್ವಜನಿಕವಾಗಿ ಕಪಾಳ ಮುಖ್ಯ ಮಾಡಿರ್ತಕ್ಕಂಥದ್ದು ಬಿಜೆಪಿಯ ಪಕ್ಷದಲ್ಲಿರ್ತಕ್ಕಂಥವರ ಸಂಸ್ಕೃತಿಗಳು ಏನು ಅಂತಕ್ಕಂಥದ್ದನ್ನು ತೋರಿಸಿದ ಹಿಂದೆನೂ ಸಹ ಕೆಲವು ಸಚಿವರು ಇದೇ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇಂಡೋ ಪಾಕ್ ನಡುವೆ T20 ಪಂದ್ಯಕ್ಕೆ ಈಗ ಕ್ಷಣಗಳನ್ನೇ ಆರಂಭ ಆಗಿದೆ. ಟಾಸ್ ಗೆದ್ದ ಟೀಂ ಇಂಡಿಯಾ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಮೆಲ್ಬೋರ್ನ್ ನಲ್ಲಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಕಳೆದ ಬಾರಿ ಐಸಿಸಿ T20 ವಿಶ್ವಕಪ್ನಲ್ಲಿ ಸೋತಿದ್ದ ಭಾರತ ಈ ಸಲ ಈ ಮ್ಯಾಚ್ ನಲ್ಲಿ ಇವತ್ತಿನ ಮ್ಯಾಚ್ ನಲ್ಲಿ ಹೆಂಗೆ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡುತ್ತೆ, ಸೊ ಅದನ್ನ ನಾವು ನೋಡ್ಬೇಕು ಅಂತ ಹೇಳಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರೋದು. ಯಾವುದೇ ಮ್ಯಾಚ್ ಆಗಿರಲಿ, ಅದರಲ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಬದ್ಧ ವೈರಿಗಳ ಮ್ಯಾಚ್ ಅಂತಂದ್ರೆ ಒಂದು ಕುತೂಹಲ ದುಪ್ಪಟ್ಟಾಗಿರುತ್ತೆ. ಅದರ ಪ್ರಕಾರ ಇವತ್ತು ಕೂಡ ಬದ್ಧ ವೈರಿಗಳ ಕಾದಾಟಕ್ಕೆ ಕ್ಷಣಗಳನ್ನೇ ಆರಂಭ ಆಗಿದೆ. ಆಲ್ರೆಡಿ ಈಗ ಟಾಸ್ ಗೆದ್ದಿರುವಂತ ಟೀಂ ಇಂಡಿಯಾ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಮೆಲ್ಬೋರ್ನ್ ನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆದಾಗ ಇವತ್ತು T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಬದ್ಧ ವೈರಿಗಳ ಕಾದಾಟಕ್ಕೆ ಕ್ಷಣಗಣನೆ ಆರಂಭ ಆಗಿರೋದು. ಆಲ್ರೆಡಿ ಈಗ ಟಾಸ್ ಅನ್ನ ಗೆದ್ದಿದೆ ಟೀಂ ಇಂಡಿಯಾ, ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಈಗಿರುವಂತಹ ಕುತೂಹಲ ಐಸಿಸಿ T20 ಕಳೆದ ಬಾರಿ ವಿಶ್ವಕಪ್ ನಲ್ಲಿ ಭಾರತ ಸೋತಿತ್ತು, ಇದೇ ಪಾಕಿಸ್ತಾನದ ಎದುರು, ಸೊ ಈ ಬಾರಿ ತಿರುಗೇಟು ಕೊಡೋದಕ್ಕೆ ಸಜ್ಜಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನನ್ನ ಕಲೀಗ್ ಪೃಥ್ವಿರಾಜ್. ಪೃಥ್ವಿರಾಜ್, ನಾನಾಗ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ನಲ್ಲ, ಕಳೆದ ಬಾರಿ ಐಸಿಸಿ T20 ಭಾರತ ಸೋತಿತ್ತು, ಲಾಸ್ಟ್ ಮಿನಿಟ್ ಅಲ್ಲಿ ಅಭಿಮಾನಿಗಳಿಗೆ ತುಂಬಾ ಬೇಸರ ಆಗಿತ್ತು. ಸೊ ಇದಕ್ಕೆ ತಿರುಗೇಟ್ ಅನ್ನ ಯಾವಾಗ ಭಾರತ ಕೊಡುತ್ತೆ ಅಂತ ಇನ್ಫ್ಯಾಕ್ಟ್ ನಾವೆಲ್ಲರೂ ವೇಟ್ ಮಾಡ್ತಾ ಇದ್ವಿ. ಇವತ್ತು ಆಲ್ರೆಡಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ, ಆ ಪಿಚ್ ಬೌಲಿಂಗ್ ಸೂಕ್ತನಾ, ಬ್ಯಾಟಿಂಗ್ ಸೂಕ್ತನಾ, ನಮ್ಮ ಪ್ಲಸ್ ಏನು, ಅವ್ರ ಪ್ಲಸ್ ಏನು, ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದವ್ರು. ಸರ್, ಶರ್ಮಿತಾ ಶೆಟ್ಟಿ, ಇಡೀ ವಿಶ್ವದ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ಈ ಒಂದು ಮ್ಯಾಚ್ಗೋಸ್ಕರ, ಯಾಕಂದ್ರೆ ಅದರಲ್ಲೂ ಭಾರತದಲ್ಲಂತೂ ದೇವರ ಮೊರೆ ಹೋಗಿದ್ರು, ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಇಂಡಿಯಾ ಈ ಒಂದು ಮ್ಯಾಚ್ ಅನ್ನ ಗೆಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ. ಇದುವರೆಗೂ ರೆಕಾರ್ಡ್ ಅನ್ನ ನೋಡಿದ್ರೆ ವಿಶ್ವಕಪ್ ನಲ್ಲಿ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಸೋತೇ ಇರಲಿಲ್ಲ, ಆದರೆ 2021 ವರ್ಲ್ಡ್ ಕಪ್ ನಲ್ಲಿ ಮೊದಲ ಬಾರಿಗೆ ಸೋಲನ್ನ ಕಾಣುತ್ತೆ. ಇನ್ನು ಏಷ್ಯಾ ಕಪ್ ಅಲ್ಲೂ ಕೂಡ ಸೋಲನ್ನ ಕಂಡಿರುವಂಥದ್ದು. ಸೊ ಹೀಗಾಗಿ ಸೇಡನ್ನ ತೀರಿಸಿಕೊಳ್ಳುವಂತ ತವಕದಲ್ಲಿ ಭಾರತ ತಂಡ ಇರುವಂಥದ್ದು. ಇನ್ನು ಟಾಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಅನ್ನ ರೋಹಿತ್ ಶರ್ಮಾ ಗೆದ್ದಿದ್ದಾರೆ, ನಿರೀಕ್ಷೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಂತ. ಅದೇ ರೀತಿಯಾಗಿ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಬಿಕಾಸ್ ನಾವು ನೋಡೋದಾದ್ರೆ ಬಿಗ್ ಬಿಗ್ ಹಿಟ್ಟರ್ಸ್ ಇದ್ದಾರೆ,
ಇಂಡಿಯನ್ ಬ್ಯಾಟ್ಸ್ಮನ್ ಗಳನ್ನ ಗಮನಿಸೋದಾದ್ರೆ ಟಾಪ್ 7 ವರ್ಗೂನು ಕೂಡ ದೊಡ್ಡ ಪ್ಲೇಯರ್ಸ್ ಗಳಿರುವಂತದ್ದು ಮ್ಯಾಚ್ ಫಿನಿಷರ್ಸ್ ಇದ್ದಾರೆ ಬೆಸ್ಟ್ ಓಪನರ್ಸ್ ಇರುವಂತದ್ದು ಮಿಡ್ಲ್ ಆರ್ಡರ್ ಕೂಡ ತುಂಬಾ ಸೂಪರ್ ಆಗಿದೆ ಎಷ್ಟೇ ಟಾರ್ಗೆಟ್ ಕೊಟ್ಟರೂ ಕೂಡ ಅದನ್ನ ಚೇಸ್ ಮಾಡುವಂತ ಶಕ್ತಿ ಭಾರತ ತಂಡಕ್ಕಿದೆ ನಾ ಇದುವರೆಗಿನ ರೆಕಾರ್ಡ್ ಅನ್ನು ಗಮನಿಸಿದ್ರೆ ನಾವು ಇಂಡಿಯಾ 86% ಚೇಸಿಂಗ್ ಅಲ್ಲಿ ವಿನ್ ಆಗಿರುವಂತ ಹಿನ್ನೆಲೆಯಲ್ಲಿ ಚೇಸಿಂಗ್ ಗೆ ಬೆಸ್ಟ್ ಆಗಿರುವಂತದ್ದು ಅದರಲ್ಲೂ ಸ್ಪೆಷಲಿ ಪಾಕಿಸ್ತಾನ ವಿಚಾರಕ್ಕೆ ನಾವು ಬರೋದಾದ್ರೆ ಬೆಸ್ಟ್ ಬೌಲರ್ಸ್ ಗಳಿದ್ದಾರೆ ಬ್ಯಾಟಿಂಗ್ ವರ್ಸಸ್ ಬೌಲಿಂಗ್ ಅನ್ನುವ ರೀತಿಯಲ್ಲಿದೆ ಭಾರತದ ಬ್ಯಾಟಿಂಗ್ ವರ್ಸಸ್ ಪಾಕಿಸ್ತಾನದ ಬೌಲಿಂಗ್ ಅನ್ನುವ ರೀತಿಯಲ್ಲಿ ಇರುವಂತದ್ದು ಸೋ ಹೀಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಭಾರತದ ಬೌಲರ್ ಗಳು ಮಾಡಬೇಕಾಗಿರುವಂತದ್ದು ಆ ಒಂದು ಸ್ಟೇಡಿಯಂ ವಿಚಾರಕ್ಕೆ ಗಮನಿಸೋದಾದ್ರೆ ನಾವು ಅದು ದೊಡ್ಡ ಸ್ಟೇಡಿಯಂ ಆಗಿರುವಂತದ್ದು ಏಷ್ಯಾ ಖಂಡದ ಒಂದು ಪಿಚ್ ಗಳನ್ನು ಗಮನಿಸಿದ್ರೆ ಸ್ಟೇಡಿಯಂ ಗಳನ್ನು ಗಮನಿಸಿದ್ರೆ ಅಥವಾ ನ್ಯೂಜಿಲ್ಯಾಂಡ್ ಸ್ಟೇಡಿಯಂ ಗಳನ್ನು ಗಮನಿಸಿದ್ರೆ ಅದಕ್ಕಿಂತ ಡಬಲ್ ಇದೆ ದೊಡ್ಡ ಗ್ರೌಂಡ್ ಗಳು ಆಸ್ಟ್ರೇಲಿಯಾದಲ್ಲಿ ಇರುವಂತದ್ದು ಸೋ ಹೀಗಾಗಿ ಅಲ್ಲಿ ರನ್ ಅನ್ನು ಗಳಿಸುವಂತದ್ದು ಕೂಡ ಕಷ್ಟ ಆಗುತ್ತೆ ಬಟ್ 160-170 ಹೊಡೆಯುವಂತ ಚಾನ್ಸಸ್ ಗಳು ಇರುವಂತದ್ದು ಬಟ್ ಅದ ಯಾವುದೇ ಟಾರ್ಗೆಟ್ ಇದ್ರೂ ಕೂಡ ಭಾರತದ ಬ್ಯಾಟ್ಸ್ಮನ್ ಗಳು ಯಶಸ್ವಿಯಾಗಿ ಆ ಒಂದು ರನ್ ಟಾರ್ಗೆಟ್ ಅನ್ನ ರೀಚ್ ಆಗ್ಬೋದು ಅನ್ನುವಂತ ನಿರೀಕ್ಷೆ ಇರುವಂತದ್ದು ಇಲ್ಲಿ ಮೇನ್ ಆಗಿ ಟಾರ್ಗೆಟ್ ಅಂದ್ರೆ ಭಾರತಕ್ಕೆ ಬಾಬರ್ ಅಜಮ್ ಪಾಕಿಸ್ತಾನದ ಕ್ಯಾಪ್ಟನ್ ಏನಿದ್ದಾರೆ ಬಾಬರ್ ಅಜಮ್ ಮತ್ತೆ ರಿಜ್ವಾನ್ ಇರುವಂತದ್ದು ಯಾವಾಗಲೂ ಕೂಡ ರಿಜ್ವಾನ್ ಕಾಡ್ತಾರೆ ಭಾರತ ತಂಡವನ್ನ ಈ ಎರಡು ವಿಕೆಟ್ ಅನ್ನು ಕಿತ್ತಂತ ಸಂದರ್ಭದಲ್ಲಿ ಭಾರತ ತಂಡಕ್ಕೆ ಈಸಿ ಆಗುತ್ತೆ ಸ್ಪೆಷಲಿ ನಾವು ನೋಡೋದಾದ್ರೆ 2013 ನಂತರ ಇದುವರೆಗೂ ಭಾರತ ಯಾವುದೇ ICC ಟೈಟಲ್ ಅನ್ನ ಗೆದ್ದಿಲ್ಲ ಸೊ ಹೀಗಾಗಿ ಭಾರತದ ಮೇಲೆ ಒಂದು ರೀತಿಯಾಗಿ ಪ್ರೆಷರ್ ಇದ್ದರೂ ಕೂಡ ವರ್ಲ್ಡ್ ಕಪ್ 8ನೇ ವರ್ಲ್ಡ್ ಕಪ್ ನ ಮೊದಲ ಮ್ಯಾಚ್ ಆಗಿರುವಂತ ಹಿನ್ನೆಲೆಯಲ್ಲಿ ಅದರಲ್ಲೂ ಸ್ಪೆಷಲಿ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಮ್ಯಾಚ್ ಅನ್ನ ಗೆದ್ದು ಶುಭಾರಂಭ ಮಾಡುವಂತ ತವಕದಲ್ಲಿ ಭಾರತ ಇದೆ ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ಇರುವಂತದ್ದು ವೆಲ್ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಗಳು ಭಾರತದಲ್ಲಿದ್ರೆ ತುಂಬಾ ಅಂದ್ರೆ 2007ರಲ್ಲಿ ಭಾರತ ತಂಡ ಯಾವ ರೀತಿಯಾಗಿ ಯಂಗ್ ಟೀಮ್ ಅನ್ನ ಕಟ್ಕೊಂಡಿತ್ತು ಆ ರೀತಿಯಾಗಿ ಪಾಕಿಸ್ತಾನ ಇರುವಂತದ್ದು ಪಾಕಿಸ್ತಾನವನ್ನ ಇಲ್ಲಿ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಭಾರತದ ಟೀಮ್ನವರು ಸ್ಪೆಷಲಿ ರೋಹಿತ್ ಶರ್ಮಾ ಇದು ಮೊದಲ ವರ್ಲ್ಡ್ ಕಪ್ನಲ್ಲಿ ಕ್ಯಾಪ್ಟನ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಶಸ್ವಿಯಾಗಿ ICPL ಅವರು ಕ್ಯಾಪ್ಟನ್ಸಿಯನ್ನು ಮಾಡಿದ್ರು 5 ಬಾರಿ ICPL ಗೆದ್ದಿದ್ದಂಥ ಹಿನ್ನೆಲೆಯಲ್ಲಿ ಈ ಒಂದು ವರ್ಲ್ಡ್ ಕಪ್ ಸವಾಲಾಗಿದೆ ರೋಹಿತ್ ಶರ್ಮಾ ಅವರಿಗೆ ಸ್ಪೆಷಲಿ ನಾವು ಬ್ಯಾಟಿಂಗ್ ಸ್ಟ್ರೆಂತ್ ಅನ್ನು ಗಮನಿಸೋದಾದ್ರೆ ಇಂಡಿಯಾ ಅತ್ಯದ್ಭುತ ಬ್ಯಾಟಿಂಗ್ ಸ್ಟ್ರೆಂತ್ ಅನ್ನು ಹೊಂದಿದೆ ಓಪನರ್ ಆಗಿ ರಾಹುಲ್ ಆಗಿರ್ಬೋದು ರೋಹಿತ್ ಶರ್ಮಾ ಇವರಿಬ್ಬರು ಕೂಡ ಅತ್ಯದ್ಭುತ ಪರ್ಫಾರ್ಮ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ನೆಕ್ಸ್ಟ್ ಸ್ವಲ್ಪ ಪ್ರೆಷರ್ ಆಗುತ್ತೆ ಆದರೂ ಕೂಡ ಮಿಡ್ಲ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಇರುವಂಥದ್ದು ಹಾರ್ದಿಕ್ ಪಾಂಡ್ಯ ಇದ್ದಾರೆ ದಿನೇಶ್ ಕಾರ್ತಿಕ್ ಇರುವಂಥದ್ದು ಬೆಸ್ಟ್ ಫಿನಿಷರ್ಸ್ ಇದ್ದಾರೆ ಇಲ್ಲಿ ಮೈನ್ ಆಗಿ ಗೊಂದಲ ಇತ್ತು ಸ್ಪಿನ್ನರ್ನ ಯಾರನ್ನ ಆಡಿಸ್ಬೇಕು ಅಂತ ಅಶ್ವಿನ್ ಮತ್ತೆ ಯಜುವೇಂದ್ರ ಚಹಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶ್ವಿನ್ ಅವರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಹರ್ಷಲ್ ಪಟೇಲ್ ಮತ್ತೆ ಮೊಹಮ್ಮದ್ ಶಮಿ ವಿಚಾರದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಗೊಂದಲ ಇತ್ತು ಬಟ್ ಹರ್ಷಲ್ ಪಟೇಲ್ ಔಟ್ ಆಫ್ ಫಾರ್ಮ್ ಇರುವಂಥ ಹಿನ್ನೆಲೆಯಲ್ಲಿ ಶಮಿ ಅವರನ್ನ ಈ ಒಂದು ಟೀಮ್ಗೆ ಸೆಲೆಕ್ಟ್ ಮಾಡಲಾಗಿರುವಂಥದ್ದು ಬಿಕಾಸ್ ಅಭ್ಯಾಸ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದಂಥ ಸಂದರ್ಭದಲ್ಲಿ ಕೊನೆಯ ಓವರ್ನಲ್ಲಿ 4 ವಿಕೆಟ್ ಅನ್ನು ಕಬಳಿಸಿದ್ರು ಶಮಿ ಒಂದೇ ಓವರ್ ಮಾಡಿದರೂ ಕೂಡ ಸೊ ಆ ಒಂದು ಕಾರಣಕ್ಕೋಸ್ಕರ ಡೆತ್ ಓವರ್ ಸ್ಪೆಷಲಿಸ್ಟ್ಗಳು ಬೇಕಾಗಿರುವಂಥದ್ದು ಭಾರತ ತಂಡಕ್ಕೆ ಯಾಕೆ ಅಂದ್ರೆ ಯಾವಾಗಲೂ ಕೂಡ ಡೆತ್ ಓವರ್ನಲ್ಲಿ ಒಂದು ಸ್ವಲ್ಪ ಕಳಪೆ ಪ್ರದರ್ಶನವನ್ನು ನೀಡಿದ್ದಾರೆ ಭಾರತದ ಬೌಲರ್ಸ್ಗಳು ಈಗ ಸ್ಟಾರ್ಟಿಂಗ್ ಬೌಲಿಂಗ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಆ ಒಂದು ಪಾಕಿಸ್ತಾನದ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿರುವಂಥದ್ದು ಇನ್ನು ಭಾರತಕ್ಕೆ ಕಾಡ್ತಾ ಇರುವಂತ ಒಂದು ಭಯ ಅಂದ್ರೆ ಬ್ಯಾಟ್ಸ್ಮನ್ ಗಳಿಗೆ ಶಾಯಿನ್ ಅಫ್ರೀದಿ ಯಾಕೆಂದ್ರೆ 2021ರಲ್ಲಿ UAEನಲ್ಲಿ ನಡೆದಂಥ ವರ್ಲ್ಡ್ ಕಪ್ನಲ್ಲಿ ಮೋಸ್ಟ್ ಡೇಂಜರ್ ವೆಪನ್ ಆಗಿದ್ದು ಅಂದರೆ ಭಾರತಕ್ಕೆ ಅದು ಪಾಕಿಸ್ತಾನದ ಬೌಲರ್ ಶಾಯಿನ್ ಅಫ್ರೀದಿ ಅವರಿಗೆ ಈಗ ಆಲ್ರೆಡಿ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಅವರ ಬೌಲಿಂಗಿಗೆ ಆಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ ರೋಹಿತ್ ಶರ್ಮಾ ಮತ್ತೆ ಇಲ್ಲಿ ರಾಹುಲ್ ಇವರಿಬ್ಬರೂ ಕೂಡ ಶಾಯಿನ್ ಅಫ್ರೀದಿಗೆ ಔಟ್ ಆಗಿದ್ರು ಈ ಬಾರಿ ಅದಕ್ಕೆ ಎಲ್ಲ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡಿರ್ತಾರೆ ಇನ್ನು ರಾಹುಲ್ ದ್ರಾವಿಡ್ ಮತ್ತೆ ರೋಹಿತ್ ಶರ್ಮಾಗೆ ಮೊದಲ ವರ್ಲ್ಡ್ ಕಪ್ ಆಗಿದೆ ಆಸ್ ಎ ಕೋಚ್ ಮತ್ತೆ ಕ್ಯಾಪ್ಟನ್ ಆಗಿ ಸೊ ಯಾವ ರೀತಿಯಾಗಿ ಸಕ್ಸಸ್ ಆಗ್ತಾರೆ ನೋಡಬೇಕಾಗಿದೆ ಥ್ಯಾಂಕ್ ಯು ಪೃಥ್ವಿ ಆಮೇಲೆ ಎಕ್ಸ್ಪ್ಲನೇಷನ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಪರವಾಗಿ ನಿಲ್ಲೋಕು ಬೇಕು ಬಲ ವಿರುದ್ಧವಾಗಿ ನಿಲ್ಲೋಕು ಬೇಕು ಬಲ ಎದ್ ನಿಲ್ಲೋಕೆ ಬೇಕು ದೈಹಿಕ ಬಲ ಸತ್ಯ ಗೆಲ್ಬೇಕು ಅದಕ್ಕಾಗಿ ನಿತ್ಯ ಹೋರಾಡಬೇಕು ಹೋರಾಟವೇ ಶಕ್ತಿ ಅದೇ ಸಮಾಜದ ಬಲ ಸಮಾಜದ ಗೆಲುವಿಗಾಗಿ ಕೇಳ್ತೀನಿ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಗಟ್ಟಿ ಧ್ವನಿ ಹಿಂದಿದೆ ಛಲ ಪ್ರಾಮಾಣಿಕತೆಯ ಬಲ ವಿಷಯಾಂತರ ಮಾಡೋದನ್ನ ತಡೆಯೋಕೆ ಬೇಕು ಮಾನಸಿಕ ಬಲ
ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ವಿಷಯಕ್ಕೆ ಸೀಮಿತವಾಗಿ ಮಾತಾಡಿಸ್ತೀನಿ, ಟು ದ ಪಾಯಿಂಟ್. ರಾಜ್ಯದ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ. ಚಿಕ್ಕೋಡಿ ರಾಯಭಾಗ ತಾಲೂಕಿನಲ್ಲಿ ರಾತ್ರಿಯಿಡೀ ಭಾರೀ ಮಳೆ ಸುರಿದಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳು ಜಲಾವೃತಗೊಂಡಿವೆ. ಚಿಕ್ಕೋಡಿ ತಾಲೂಕಿನ ಅಂಕಲಿ, ಕೆರೂರ, ಮಾಂಜರಿ, ರಾಯಭಾಗ ತಾಲೂಕಿನ ಭಾವನ ಸವದತ್ತಿಯಲ್ಲಿ ರಸ್ತೆಗಳು ಜಲಾವೃತಗೊಂಡಿವೆ. ಅಂಕಲಿ ಗ್ರಾಮದ ರಾಜ್ಯ ಹೆದ್ದಾರಿ ಮೇಲೆ ನಿಂತ ಮಳೆ ನೀರು ಪ್ರತಿಷ್ಠಿತ ಹೋಟೆಲ್ಗೂ ನೀರು ನುಗ್ಗಿದೆ. ಭಾವನ ಸವದತ್ತಿ ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ. ಚಿಕ್ಕೋಡಿಯಲ್ಲಿ 3 ಗಂಟೆಯಲ್ಲಿ 100 ಮಿಲಿಮೀಟರ್ ಮಳೆಯಾಗಿದ್ದು ರಾಜ್ಯದ ಹೆದ್ದಾರಿ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹೆದ್ದಾರಿ ಬಂದ್ ಆಗಿದ್ದಕ್ಕೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಸ್ವಲ್ಪ ಪ್ರಮಾಣದ ನೀರು ಕಡಿಮೆಯಾಗಿದ್ದಕ್ಕೆ ದೊಡ್ಡ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಇನ್ನು ಮಳೆ ನೀರು 20ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ್ದು ರಸ್ತೆ ಪಕ್ಕದ ಅಂಗಡಿಗಳಿಗೂ ಸಹ ನೀರು ನುಗ್ಗಿದೆ. 11 ಗಂಟೆಗೆ ಚಾಲು ಆಗಿದ್ದು 3 ಗಂಟೆ ತನಕ ಮಳೆ ಆಗಿದೆ. 100 mm ಮಳೆ ಆಗಿದ್ದು ಇಲ್ಲಿ ಅಂಗಡಿ ಇದ್ರಾಗ. ಸ್ವಲ್ಪ ತೋರಿ ನೀರು ಬಂದಿದೆ. ಮನೆಗಳು ಒಂದು 15-20 ಮನೆಗಳು ನೀರು ಬಂದಿವೆ. ಮನೆ ನೀರಿತ್ತು ಬಂದಿವೆ. ಇನ್ನು ಎಷ್ಟು ಗಂಟೆ ಆಗುತ್ತೆ ನೀರು ಕಡಿಮೆ ಆಗುತ್ತೆ? ಇನ್ನು 2-3 ತಾಸು. ಚಿಕ್ಕೋಡಿ ಜಿಲ್ಲೆಯ ದಿಗ್ಗೇವಾಡಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಮನೆಗಳು ಜಲಾವೃತವಾಗಿದೆ. 50ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನರು ರಾತ್ರಿಯಲ್ಲಿ ಜಾಗರಣೆ ಮಾಡಿದ್ರು. ಮನೆಯಿಂದ ನೀರು ಹೊರಹಾಕಲು ಜನರು ಪರದಾಡಿದ್ರು. ಮನೆಯಲ್ಲಿದ್ದ ಧಾನ್ಯಗಳು, ಗೃಹೋಪಯೋಗಿ ವಸ್ತುಗಳು ಎಲ್ಲ ನೀರು ಪಾಲಾಗಿದೆ. ಅಧಿಕಾರಿಗಳು ಬಂದು ನೋಡಿ ಹೋಗಿದಾರು. ಅಲ್ಲಿ ಮೇನ್ ತಡೆಗೋಡೆ ಕಟ್ಟಿರ್ತಾರೆ. ಅವ್ರಿಗೆ ಹೇಳಿದ್ವಿ ಎನ್ ಡಿ ಆರ್ ಎಫ್ ದಾಗ ಯಾವ್ರ ಬಂದು ಫಂಡ್ದಾಗ ನೀವು ಅದನ್ನು ತಡೆಗೋಡೆ ಮಾಡಿದ್ರೆ ಈ ಸಮಸ್ಯೆ ಶಾಶ್ವತ ಬಗೆಹರಿಸ್ತದ್ದು. ಆಗ ತಾತ್ಕಾಲಿಕ ಕಣ್ಣೀರು ಒರೆಸಿ ಒಂದು 1,000 ರೂಪಾಯಿ ಇವ್ರಿಗೆ ಚೆಕ್ ಕೊಟ್ಟು ಪರಿಹಾರ ಮಾಡಿ ಅವ್ರ ಕೈ ತಲುಪಿಕೊಂಡು ಹೋಗ್ಬಿಟ್ರು. ಅದ್ರ ಮ್ಯಾಗ ಯಾವ ಸಂಬಂಧಪಟ್ಟ ಅಧಿಕಾರಿ ಇದ್ರ ಬದಲ ಇನ್ನತಕ್ಕ ಗಮನ ಹರಿಸಿಲ್ಲ. ಆದಷ್ಟು ಈ ಬಡವರಿಗೆ ಸುಮಾರಿಗೆ ಒಂದು 20-40 ವರ್ಷ ಹಿಂದಿನ ಮಾತು. ಅವಾಗ ಒಂದು 20 ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಿಹಾರಿಕಾ ಸಾವನ್ನಪ್ಪಿದ್ದಾರೆ. ಗಂಡನ ವಿರುದ್ಧ ಕೊಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ನಿಹಾರಿಕಾ ಪೋಷಕರು. ಗಂಡನ ಕಿರುಕುಳ ತಾಳೋಕಾಗದೆ ಅಕ್ಕನ ಮನೆ ಸೇರಿದ್ರು ನಿಹಾರಿಕಾ. 2 ದಿನಗಳ ಹಿಂದೆ ಮನೆ ಕರ್ಕೊಂಡು ಹೋಗಿದ್ರು ಪತಿ ಕಾರ್ತಿಕ್. ಖಾಸಗಿ ಶಾಲೆಯಲ್ಲಿ ನಿಹಾರಿಕಾ ಕೆಲಸ ಮಾಡ್ತಾ ಇದ್ರು. ಶಾಲೆಯ ಕಾರ್ಯಕ್ರಮಕ್ಕೆ ತೆರಳುವ ವಿಚಾರವಾಗಿ ಇಬ್ಬರ ಮಧ್ಯದಲ್ಲಿ ಜಗಳ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಕೊಲೆ ಮಾಡಿದ್ದಾರೆ ಅಂತ ಆರೋಪವನ್ನು ನಿಹಾರಿಕಾ ಪೇರೆಂಟ್ಸ್ ಮಾಡಿದ್ದಾರೆ. ಮೃತಳ ಗಂಡ ಕಾರ್ತಿಕ್ ಸೇರಿದಂತೆ 4 ವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವುದು ಗಂಡ ಕಾರ್ತಿಕ್ ಹಾಗೇನೆ ಕುಟುಂಬಸ್ಥರ ಮೇಲೆ ಕಿರುಕುಳದ ಆರೋಪವನ್ನು ಮಾಡಿದ್ದಾರೆ ಮತ್ತೆ ಕೊಲೆ ಮಾಡಿದ್ದಾರೆ ಅಂತಾನು ನಿಹಾರಿಕಾ ಪೋಷಕರು ಆರೋಪ ಮಾಡಿ ದೂರನ್ನು ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಮನವಿ ಮಾಡಬೇಕು ಅಂತಿದ್ವಿ ನಾವು. ನಮ್ಮ ಕೈ ಹೆಚ್ಚಿಗೆ ದುಡ್ಡಿರಲಿಲ್ಲ. ಆದರೆ ಅವ್ರ ತಂದೆ ತಾಯಿ ಇಲ್ಲ ನಮಗೆ ಕೊಂಡ್ಕೊನೇಲಿ. ಹ್ಞೂ, ಫಸ್ಟ್ ಏನಂದರು ಮದುವೆ ಹೆಂಗಾರ ಮಾಡ್ಕೊಡಿ, ನೀವು ನಮ್ಗೆ ಹುಡುಗಿ ಕೊಟ್ಬಿಡಿ ಸಾಕು, ಹುಡುಗಿ ಕೊಟ್ಬಿಡಿ ಸಾಕು. ನಾವು ಇಷ್ಟೆಲ್ಲ ಹೇಳ್ತಾರಲ್ಲ, ಪಾಪ ಏನೋ ನಮ್ಮ ಮಗಳು ಚೆನ್ನಾಗಿರ್ತಾಳೆ, ಮಕ್ಕಳ ಪ್ರೀತಿಗೆ ನಮ್ಮ ದೊಡ್ಡದ ನಮ್ಮದು ಜಾತಿ ಪಾತಿ ಅಂತೆಲ್ಲ ನಾವು ಯೋಚನೆ ಮಾಡೋಕೆ ಹೋಗಲಿಲ್ಲ. ನಾನು ಮದ್ದಿನ ಅದ್ರ ಬಗ್ಗೆ ಎಗ್ನೆಸ್ಟೇ ಇದು. ನಾವು ಬಂದಿದ್ವಿ ಮನೆ ಬಾಡಿಗೆ ಮನೆ ಮಾಡಿದ್ರೆ ನಾವು ಬಂದು ಇಲ್ಲಿ ನಿಂತ್ಕೊಂಡೆಲ್ಲ ಜೋಡಿಸ್ಕೊಟ್ಟು ನಾವು ನೆನೆತಿ ಅವ್ರ ಅಪ್ಪ ಅಮ್ಮನೂ ಬಂದಿದ್ದರು, ಎಲ್ಲ ಆಯಿತು. ಸ್ವಲ್ಪ ಚೆನ್ನಾಗಿದ್ದರು. ಅವನಿಗೆ ಒಂದು ಸಣ್ಣ ಸಣ್ಣ ಮಾತುಗೂ ಕೋಪ, ಸಣ್ಣ ಸಣ್ಣ ಮಾತುಗೂ ಅನುಮಾನ. ಬಟ್ ಒಂದು ಸರ್ ಮೊದಲೇ ಹೇಳಿದ್ದೆ ನನ್ನ ಮಗಳಿಗೆ ನಾನು, ಆದರೆ ಆ ಪ್ರೀತಿ ಅನ್ನೋದು ಇದೆಯಲ್ಲ ಅದು ಇವಳುಗಳಿಗೆ ಬಿಡಲಿಲ್ಲ. ಇದು ಹೇಳಿದ್ರು ಕೇಳೋ ಸ್ಟೇಜ್ ಇಲ್ಲ. ಯಾಕೆಂದ್ರೆ ಒಂದ್ಸರಿ ಮಂಡೆ ಏನಂಗೆ ಇನ್ಮೆಂಟ್ ಮುಂಚೆನೇ 2-3 ಸರಿ ಜಗಳ ಆಗಿತ್ತು. ಆದಮೇಲೆ ಒಂದು 2-3 ಸರಿ ಜಗಳ ಇಬ್ಬರು ಅವರೇ ಆಡ್ಕೊತಾ ಇದ್ರು. ನಾನು ತುಂಬ ಇದು ಗಲಾಟೆ ಮಾಡ್ತಿದ್ದಾನೆ. ಸ್ಕೂಲಿಂದ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ, ಅಲ್ಲಿಗೆ ಬರಬೇಕು ನೀನು ಅಂತ ಹೇಳಿದ್ದಾರೆ ಸ್ಕೂಲಿಂದ. ಹೋಗಲಿಲ್ಲ ಅಂತಂದರೆ ನನ್ನ ಕೆಲಸ ಹೋಗುತ್ತೆ ಅಕ್ಕ, ಇಲ್ಲ ಅಂತಂದರೆ 7-8,000 ರೂಪಾಯಿ ದುಡ್ಡು ಕಟ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನಂದೆ ಪರವಾಗಿಲ್ಲ ಬಿಡಪ್ಪ, ಈಗ ಹೋಗಿ ಸೇರ್ಕೊಂಡಿದ್ಯಾ ಅವನ ಹತ್ರ, ಅವ್ನು ಬೇಡ ಅಂತಿದ್ದಾನೆ ಅಂತಂದಮೇಲಿಂದ ಲೈಫ್ ಹಾಳು ಮಾಡ್ಕೋಬೇಡ, 7-8,000 ದುಡ್ಡು ಹೋದರೆ ಪರವಾಗಿಲ್ಲ ಅಂತ ನಾನು ಹೇಳಿದೆ ಅವಳಿಗೆ. ಅದಕ್ಕೆ ಅವಳಂದು ಅಕ್ಕ ಆ ಥರ ಅಲ್ಲ, ದುಡ್ಡಿನ ವಿಷಯ ಅಲ್ಲ, ನನ್ನ ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಕಣಕ್ಕ, ಇವನು ಕರೆಕ್ಟಾಗಿ ನೋಡ್ಕೊಳ್ಳಲ್ಲ, ಯಾವಾಗಲೂ ನನ್ನ ಅಪ್ಪನ ಮನೆ ಕಳಿಸ್ತಾ ಇರ್ತಾನೆ, ಯಾವಾಗವಾಗ ಹೊಡೆದು ಬಿಡೋದು, ನನ್ನ ಕೆಲಸನೂ ಹೊಟ್ಟೋಗಿ, ಇವನು ನೋಡ್ಕೊಳ್ಳಿಲ್ಲ ಅಂತಂದರೆ ನಾನು ಏನು ಮಾಡಲಿ ಅಕ್ಕ ಅಂತ ಪಾಪ ಕೇಳ್ಕೊಂಡ್ಳು ನನ್ನ ಹತ್ರ. ಅವ್ರ ತಂದೆಗೂ ಫೋನ್ ಮಾಡಿದ್ದಾಳೆ, ತಂದೆಗೆ ಫೋನ್ ಮಾಡೋಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಅವನು ಹೆಂಗೆ ಹೇಳ್ತಾರೆ ಹಿಂಗೆ ಕೇಳ್ಕೊಂಡು ಇದ್ಬಿಡಪ್ಪ, ಅವ್ನು ಸ್ವಲ್ಪ ಈಗ ಉಳಿಸ್ಕೊಂಬಿಡು ಅನ್ನ ಅನ್ನೋ ಥರ ಮಾತಾಡಿದ್ದಾರೆ. ಇನ್ನು 10 ನಿಮಿಷ ಬಿಟ್ಟು ನಂಗೆ ಮಾಡಿದ್ದಕ್ಕೆ ನಾನು ಅಂದೆ, ಇಲ್ಲ ಕಣಪ್ಪ ಅಪ್ಪ ಏನು ಹೇಳ್ತಾರೆ ಅದೇ ಕೇಳೋಣ. ಇಲ್ಲ ಅವನಿಗೆ ಮಾಡಿದ್ರೆ ಫೋನು ಎತ್ಬಿಟ್ಟು ಸರ್
ಹೆಂಗೆ ನೀವು ನಿಹಾರಿಕಾ ನೇಣಾಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ ಸರ್ ನಮಗೆ ಫೋನಲ್ಲಿ. ನಾವು ಇಮಿಡಿಯೇಟಾಗಿ 10 ನಿಮಿಷ ಅಷ್ಟೇ ರಶ್ ಮಾಡಿದ್ದೀವಿ, ಅಷ್ಟರಲ್ಲಿ ಆ್ಯಂಬುಲೆನ್ಸ್ನ ಅವನೇ ಕರೆಸಿದ್ದ. ಆ್ಯಂಬುಲೆನ್ಸ್ ಅವರು ಡಿಕ್ಲೇರ್ ಮಾಡಿದ್ರು ಹಿಂಗಿಲ್ಲ ಮೇಡಮ್ ಎಲ್ಲ ಮುಗಿದೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಅಂತ ಆ್ಯಂಬುಲೆನ್ಸ್ ಅವ್ರಿಗೆ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ, ಅವ್ರು ಮಾಡಿ ಎಲ್ಲರನ್ನು ಕರೆಸಿದ್ರು ಸರ್. ಸೊ ನಾವು ಹೋಗೋಷ್ಟರಲ್ಲಿ ಅವನು ಹೇಳ್ತಾನೆ ಅವಳು ಹ್ಯಾಂಗ್ ಮಾಡ್ಕೊಂಡಿದ್ಲು ಅಂತ, ಬಟ್ ಇವನೇ ಮಾಡಾಕಿದ್ದಾನೋ ಅವಳೇ ಮಾಡಿದಾಳೋ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, 5 ವರ್ಷಗಳ ಲವ್ ಸ್ಟೋರಿ ನಿಹಾರಿಕಾ ಮತ್ತೆ ಕಾರ್ತಿಕ್ ತೂನು 4 ತಿಂಗಳ ಹಿಂದೆ ಮದುವೆ ಆಗಿತ್ತು, ಬಟ್ ಈ ಸಾವಿಗೆ ಕಾರಣ ಏನಾಯ್ತು? ಖಂಡಿತವಾಗ್ಲೂ ಶರ್ಮಿತ, ಈಗ ಮನೆಯವರು ಒಂದು ಆರೋಪ ಮಾಡ್ತಿರುವಂತಹದ್ದು ನಿಹಾರಿಕನನ್ನ ಕೊಲೆ ಮಾಡಿರುವಂತಹದ್ದು ಅನ್ನೋದ್ರ ಬಗ್ಗೆ ಆರೋಪವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಈಕೆ 5 ವರ್ಷಗಳಿಂದಲೂ ಕೂಡ ಅಷ್ಟೇ ಕಾರ್ತಿಕ್ ಎಂಬಾತನನ್ನ ಪ್ರೀತಿ ಮಾಡ್ತಿದ್ರು. ಅಂತರ್ಜಾತಿಯಾಗಿದ್ದಂತ ಕಾರಣಕ್ಕೋಸ್ಕರ ಮನೆಯವರು ಕೂಡ ಇರೋ ಒಂದು ಪ್ರೀತಿಗೆ ವಿರೋಧವನ್ನು ಕೂಡ ಮಾಡಿದ್ರು. ಆದರೂ ಕೂಡ ಅಷ್ಟೇ ಮಗಳ ಭವಿಷ್ಯ ಚೆನ್ನಾಗಿರಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ಮನೆಯವರು 10 ಲಕ್ಷ ರೂಪಾಯಿ ಹಣವನ್ನು ಕೂಡ ಅಷ್ಟೇ ಖರ್ಚು ಮಾಡಿಕೊಂಡು ಅದ್ದೂರಿಯಾಗಿ ಏನು ಮದುವೆಯನ್ನು ಕೂಡ ಮಾಡಿಕೊಟ್ಟಿದ್ರು. ಆದ್ರೆ ಮದುವೆ ಆದಂತಹ ಬಳಿಕ ಕಾರ್ತಿಕ್ ಏನೆಂದರೆ ಈತ ಪ್ರತಿನಿತ್ಯವೂ ಕೂಡ ಅಷ್ಟೇ ನಿಹಾರಿಕಾಗೆ ಕಿರುಕುಳವನ್ನು ಕೂಡ ಕೊಡ್ತಾ ಬರ್ತಿದ್ದ, ಜೊತೆಗೆ ಆಕೆ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಿದ್ದ. ಮದುವೆಯಾದ 4 ತಿಂಗಳಲ್ಲಿ 3 ಬಾರಿ ಆಕೆ ತವರ್ ಮನೆಗೆ ಹೋಗ್ಬಿಟ್ಟು ತನ್ನ ಆಗ್ತಿರುವಂತಹ ನೋವನ್ನೆಲ್ಲವನ್ನು ಕೂಡ ಹೇಳ್ಕೊಂಡಿದ್ಲು. ಆದ್ರೆ ಕಳೆದ 2-3 ದಿನಗಳ ಹಿಂದೆ ಕಾರ್ತಿಕ್ ನೇರವಾಗಿ ಮೈಸೂರಿಗೆ ಹೋಗ್ಬಿಟ್ಟು ತನ್ನ ಹೆಂಡತಿಯನ್ನ ತನ್ನ ಚೆನ್ನಾಗಿ ನೋಡ್ಕೊಂತೀನಿ ಅನ್ನೋ ತಿಂಟಲ್ಲಿ ಕರ್ಕೊಂಡು ಮತ್ತೆ ಪುಟ್ಟನಹಳ್ಳಿಯಲ್ಲಿರುವಂತಹ ತನ್ನ ಮನೆಗೆ ವಾಪಸ್ ಬಂದಿರ್ತಾನೆ. ಆದ್ರೆ ನಿನ್ನೆ ಬೆಳಿಗ್ಗೆ ಕೂಡ ಅಷ್ಟೇ ಗಂಡ ಹೆಂಡತಿ ಇಬ್ಬರ ನಡುವೆ ಕೂಡ ಒಂದು ಜಗಳ ಆಗುತ್ತೆ. ಜಗಳ ಆದಂತಹ ಬಳಿಕ ನಿನ್ನೆ ಕೂಡ ನಿಹಾರಿಕಾ ಬೆಳಿಗ್ಗೆ 9 ಗಂಟೆಗೆ ತನ್ನ ಅಕ್ಕ ಶ್ರುತಿಗೆ ಒಂದು ಫೋನ್ ಕಾಲ್ ಮಾಡ್ತಾರೆ. ಫೋನ್ ಕಾಲ್ ಮಾಡಿಬಿಟ್ಟು ಈತನ ಜೊತೆ ಬದುಕೋಕೆ ಆಗ್ತಾ ಇಲ್ಲ, ಪ್ರತಿನಿತ್ಯವೂ ಕೂಡ ಅಷ್ಟೇ ಕಿರುಕುಳ ಕೊಡ್ತಾನೆ, ಹಲ್ಲೆಯನ್ನ ಮಾಡ್ತಾನೆ, ಜೊತೆಗೆ ನನ್ನ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ಮತ್ತು ಕೆಟ್ಟದಾಗಿ ಬೇರೆಯವ್ರ ಜೊತೆ ಮಾತನಾಡ್ತೇನೆ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಇದಾದಂತ ಬಳಿಕ ಕೇವಲ 1 ಗಂಟೆ ಅಂತರದಲ್ಲಿ ಆಕೆ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಕೂಡ ಅಷ್ಟೇ ಆಕೆ ಶವ ಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ ಆಕೆಯ ಮೃತದೇಹವನ್ನ ಈಗಾಗಲೇ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಸದ್ಯಕ್ಕೆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದರೆ. ಸದ್ಯಕ್ಕೆ ಪೋಷಕರಿಗಿರುವಂತ ಒಂದು ಅನುಮಾನ ಅಂತಂದ್ರೆ ನಿನ್ನೆ ಗಂಡನೇ ಆಕೆಯ ಮೇಲೆ ಹಲ್ಲೆ ನಡೆಸಿದ ಬಳಿಕ ಆತನೇ ಆಕೆಯನ್ನ ಕೊಲೆ ಮಾಡಿದನ ಅನ್ನುವಂತ ಒಂದು ಅನುಮಾನವನ್ನು ಕೂಡ ವ್ಯಕ್ತ ಮಾಡ್ತಿರುವಂತದ್ದು. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಎಲ್ಲವೂ ಕೂಡ ಪ್ರಕ್ರಿಯೆ ಮುಕ್ತವಾಗಿದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಯಾವ ರೀತಿ ಅಂತ ರಿಪೋರ್ಟ್ ಬರುತ್ತೆ. ಒಂದು ವೇಳೆ ಆಕೆ ಸುಸೈಡ್ ಮಾಡ್ಕೊಂಡಿರುವಂತದ್ದು ಅಥವಾ ಯಾರಾದ್ರೂ ಆಕೆಯನ್ನ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ನಿಖರವಾದಂತ ಒಂದು ಸ್ಪಷ್ಟ ಮಾಹಿತಿ ಕೂಡ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ದೂರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಾರ್ತಿಕ್ ಸೇರಿದಂತೆ ಅವರ ಕುಟುಂಬದ 4 ಸದಸ್ಯರ ಮೇಲೆ FIR ದಾಖಲಾಗಿದ್ದು ಸದ್ಯಕ್ಕೆ ಕಾರ್ತಿಕ್ ಎಂಬಾತನನ್ನ ಪುಟ್ಟೆನಹಳ್ಳಿ ಪೊಲೀಸರು ಬಂಧನ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮುಂದುವರೆಸಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮ ಇನ್ಫಾರ್ಮೇಶನ್ಗೆ. ಬೆಂಗಳೂರು ವಿವಿಯಲ್ಲಿ BMTC ಬಸ್ ಸರಿದು ಗಂಭೀರವಾಗಿ ಗಾಯಗೊಂಡಿದ್ದ ವಿದ್ಯಾರ್ಥಿನಿ ಶಿಲ್ಪಾ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. October 11 ಬಸ್ ಹತ್ತುವಾಗ ಆಯತಪ್ಪಿ ಶಿಲ್ಪಾ ಕೆಳಗಡೆ ಬಿದ್ದುಬಿಟ್ಟಿದ್ರು. ಶಿಲ್ಪಾ ಮೇಲೆ BMTC ಬಸ್ ಹರಿದು ಹೋಗಿತ್ತು. 12 ದಿನಗಳಿಂದ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ಶಿಲ್ಪಾ ಮೃತಪಟ್ಟಿದ್ದಾರೆ. ಇವತ್ತು ಕೋಲಾರದಲ್ಲಿ ವಿದ್ಯಾರ್ಥಿನಿ ಶಿಲ್ಪಾ ಅಂತ್ಯಕ್ರಿಯೆ ನಡೆಯಲಿದೆ. ಆ್ಯಕ್ಚುಲಿ ನಾನು ನಿನ್ನೆ ಸಂಜೆ ಬಂದು ಅವ್ರಿಗೆ ಒಂದು 7-8 ಗಂಟೆ ಸಮಯದಲ್ಲಿ ಅವ್ರು ನೋಡಿಕೊಂಡು ಆ್ಯಕ್ಚುಲಿ ಅವಾಗೆಲ್ಲ ಸ್ವಲ್ಪ ಅವರು ರೆಸ್ಪಾನ್ಸ್ ಮಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ನಾನು ಒಂದು 10-10.5 ವರೆಗೆ ನಾನು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಅವರ ಅಕ್ಕ ಮತ್ತು ಅವ್ರ ಚಿಕ್ಕಪ್ಪ ಅವರಮ್ಮ ಇಲ್ಲಿದ್ದರು. 4:30 ಸಮಯದಲ್ಲಿ ನನಗೊಂದು 5 ಗಂಟೆಗೆ ಫೋನ್ ಬಂತು, ಸರ್ 4:30 ಶಿಲ್ಪಾ ತೀರ್ಕೊಂಡ್ರು, ಮೂಗಿನಲ್ಲಿ ಮತ್ತು ಬಾಯಿನೆಲ್ಲ ಬ್ಲಡ್ ಬಂದು ತಕ್ಷಣ ಅವರು ತೀರ್ಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ತು. ಆನಂತರ ನಾವು ಇಲ್ಲಿಗೆ ಬಂದು ಎಲ್ಲ ನೋಡಿ ಅವ್ರನ್ನ ಮೊದಲು ಅವರು ಆಕ್ಸಿಡೆಂಟ್ ಆಗಿದ ದಿನ ತಕ್ಷಣ ನಾವು ನಾಗರಬಾವಲ್ಲಿರುವಂಥ ಫೋರ್ಟಿಸ್ ಹಾಸ್ಪಿಟ್ಲಿಗೆ ದಾಖಲೆ ಮಾಡಿದ್ವು. ಅಲ್ಲಿಂದ 0 ಟ್ರಾಫಿಕ್ಕಲ್ಲಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಈ ಶಿಫ್ಟ್ ಮಾಡಿದ್ಮೇಲೆ ಸುಮಾರು 8 ಗಂಟೆಗಳ ಕಾಲ ಅವರು ಸರ್ಜರಿ ಅದನ್ನೆಲ್ಲ ಮಾಡಿದ್ರು. ಆನಂತರ ಇನ್ಫೆಕ್ಷನ್ ಆಗ್ತಾಯಿದ್ರಿಂದ ಬೇರೆ ಬೇರೆ ಸರ್ಜರಿ ಎಲ್ಲ ನಡೀತಾ ಇತ್ತು. ಅವರು ನಮಗೆ 30 ಯೂನಿಟ್ಟು ಬ್ಲಡ್ ಬೇಕು ಅಂದರು. ತಕ್ಷಣ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಮತ್ತು ನೌಕರರು ಬಂದು ತಕ್ಷಣವೇ ಬ್ಲಡ್ಡನ್ನೆಲ್ಲ ಕೊಟ್ಟರು. ಕೆಳಗಿನ ಭಾಗ ಸಂಪೂರ್ಣವಾಗಿ ಲಜ್ಜೋಗಿದ್ರಿಂದ ಅವ್ರೇನಾಯ್ತಾ ಏನು ಹೇಳ್ತಾರೆ ಅಂತ ಅಂದರೆ ತುಂಬ ಇನ್ಫೆಕ್ಷನ್ ಆಯ್ತಾ ಇತ್ತು, ಇನ್ಫೆಕ್ಷನ್ನ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರು. ಅದರ ಮೇಲೆ ಮಾತ್ರ ಅವಳು ಸ್ವಲ್ಪ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇದ್ಲು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ. ಪರವಾಗಿ ನಿಲ್ಲೋಕು ಬೇಕು ಬಲ, ವಿರುದ್ಧವಾಗಿ ನಿಲ್ಲೋಕು ಬೇಕು ಬಲ, ಎದ್ ನಿಲ್ಲೋಕೆ ಬೇಕು ದೈಹಿಕ ಬಲ. ಸತ್ಯ ಗೆಲ್ಬೇಕು, ಅದಕ್ಕಾಗಿ ನಿತ್ಯ ಹೋರಾಡಬೇಕು. ಹೋರಾಟವೇ ಶಕ್ತಿ, ಅದೇ ಸಮಾಜದ ಬಲ. ಸಮಾಜದ ಗೆಲುವಿಗಾಗಿ ಕೇಳ್ತೀನಿ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ.
ಗಟ್ಟಿ ಧ್ವನಿ ಹಿಂದಿದೆ ಛಲ, ಪ್ರಾಮಾಣಿಕತೆಯ ಬಲ, ವಿಷಯಾಂತರ ಮಾಡೋದನ್ನ ತಡೆಯೋಕೆ ಬೇಕು ಮಾನಸಿಕ ಬಲ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ವಿಷಯಕ್ಕೆ ಸೀಮಿತವಾಗಿ ಮಾತಾಡಿಸ್ತೀನಿ, ಟು ದ ಪಾಯಿಂಟ್. ರಾಜ್ಯದ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ. ಚಿಕ್ಕೋಡಿ ರಾಯಭಾಗ ತಾಲೂಕಿನಲ್ಲಿ ರಾತ್ರಿಯಿಡೀ ಭಾರಿ ಮಳೆ ಸುರಿದಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳು ಜಲಾವೃತಗೊಂಡಿವೆ. ಚಿಕ್ಕೋಡಿ ತಾಲೂಕಿನ ಅಂಕಲಿ, ಕೆರೂರಾ, ಮಾಂಜರಿ, ರಾಯಭಾಗ ತಾಲೂಕಿನ ಬಾವನ ಸವದತ್ತಿಯಲ್ಲಿ ರಸ್ತೆಗಳು ಜಲಾವೃತಗೊಂಡಿವೆ. ಅಂಕಲಿ ಗ್ರಾಮದ ರಾಜ್ಯ ಹೆದ್ದಾರಿ ಮೇಲೆ ನಿಂತ ಮಳೆ ನೀರು ಪ್ರತಿಷ್ಠಿತ ಹೋಟೆಲ್ಗೂ ನೀರು ನುಗ್ಗಿದೆ. ಬಾವನ ಸವದತ್ತಿ ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ. ಚಿಕ್ಕೋಡಿಯಲ್ಲಿ 3 ಗಂಟೆಯಲ್ಲಿ 100 ಮಿಲಿಮೀಟರ್ ಮಳೆಯಾಗಿದ್ದು ರಾಜ್ಯದ ಹೆದ್ದಾರಿ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹೆದ್ದಾರಿ ಬಂದ್ ಆಗಿದ್ದಕ್ಕೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಸ್ವಲ್ಪ ಪ್ರಮಾಣದ ನೀರು ಕಡಿಮೆಯಾಗಿದ್ದಕ್ಕೆ ದೊಡ್ಡ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಇನ್ನು ಮಳೆ ನೀರು 20ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ್ದು ರಸ್ತೆ ಪಕ್ಕದ ಅಂಗಡಿಗಳಿಗೂ ಸಹ ನೀರು ನುಗ್ಗಿದೆ. 11 ಗಂಟೆಗೆ ಚಾಲು ಆಗಿದ್ದು 3 ಗಂಟೆ ತನಕ ಮಳೆ ಆಗಿದೆ. 100 mm ಮಳೆ ಆಗಿದೆ ಇಲ್ಲಿ ಅಂಗಡಿ. ಸ್ವಲ್ಪ ಹತ್ತುವರೆ ನೀರು ಬಂದಿದೆ. ಹಳ್ಳ ಮನೆಗಳು ಒಂದು 15-20 ಮನೆಗಳು ನೀರು ಬಂದಿವೆ. ಮನೆಗಳು ನೀರಿತ್ತು ಬಂದಿವೆ. ಇನ್ನು ಎಷ್ಟು ಗಂಟೆ ಆಗುತ್ತೆ ನೀರು ಕಡಿಮೆ ಆಗುತ್ತೆ? ಮಕ್ಕಳು ಇನ್ನೂ 2-3 ತಾಸು. ಚಿಕ್ಕೋಡಿ ಜಿಲ್ಲೆಯ ದಿಗ್ಗೇವಾಡಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಮನೆಗಳು ಜಲಾವೃತವಾಗಿದೆ. 50ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನರು ರಾತ್ರಿಯಲ್ಲಿ ಜಾಗರಣೆ ಮಾಡಿದರು. ಮನೆಯಿಂದ ನೀರು ಹೊರಹಾಕಲು ಜನರು ಪರದಾಡಿದರು. ಮನೆಯಲ್ಲಿದ್ದ ಧಾನ್ಯಗಳು, ಗೃಹೋಪಯೋಗಿ ವಸ್ತುಗಳು ಎಲ್ಲ ನೀರು ಪಾಲಾಗಿದೆ. ಅಧಿಕಾರಿಗಳು ಬಂದು ನೋಡಿ ಹೋಗಿದಾರು. ಅಲ್ಲಿ ಮೇನ್ ತಡೆಗೋಡೆ ಕಟ್ಟಿರ್ತಾರೆ. ಅವ್ರಿಗೆ ಹೇಳಿದ್ವಿ NDRFದಾಗ ಯಾವ್ರೇ ಬಂದು ಫಂಡ್ದಾಗ ನೀವು ಅದನ್ನು ತಡೆಗೋಡೆ ಮಾಡಿದ್ರೆ ಈ ಸಮಸ್ಯೆ ಶಾಶ್ವತ ಬಗೆಹರಿಸ್ತದೆದು. ಆದರೆ ತಾತ್ಕಾಲಿಕ ಕಣ್ಣೀರು ವರಿಸಿ ಒಂದು 10,000 ರೂಪಾಯಿ ಇವ್ರಿಗೆ ಚೆಕ್ ಕೊಟ್ಟು ಪರಿಹಾರ ಮಾಡಿ ಅವ್ರ ಕೈ ತಲುಪೊಂಡು ಹೋಗ್ಬಿಟ್ರು. ಅದ್ರ ಮ್ಯಾಗ ಯಾವ ಸಂಬಂಧಪಟ್ಟ ಅಧಿಕಾರಿ ಇದ್ರ ಬದಲೇ ಇನ್ನ ತನಕ ಗಮನ ಹರಿಸಿಲ್ಲ. ಆದಷ್ಟು ಈ ಬಡವರಿಗೆ ಸುಮಾರಿಗೆ ಒಂದು 20-40 ವರ್ಷ ಹಿಂದಿನ ಮಾತು, ಅವಾಗ ಒಂದು 25,000-30,000 ಒಟ್ಟ ಮಣಿಗೆ ಚಕ್ಕ ಕೊಡ್ತಾರೆ. ಅಂಥವು ಮಣ್ಣಿನ ಕಡಿದು ಮಂಡಿದೆವು. ಈಗ ಸದ್ಯ ಬೀಳ್ತೈತೋ ಇನ್ನೊಂದು ಜನ ಮನೆ ಬೀಳ್ತೈತೋ ಎಲ್ಲರೂ ತಮ್ಮ. ಚಾಮರಾಜನಗರದಲ್ಲೂ ಮಳೆ ಅಬ್ಬರಕ್ಕೆ ನಾನಾ ಸಮಸ್ಯೆ ಸೃಷ್ಟಿಯಾಗಿದೆ. ಪಿಜಿಪಾಳ್ಯ ಮಾಳಿಗನತ್ತ ನಡುವಿನ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ರಭಸವಾಗಿ ಹರಿತಾ ಇದ್ದ ನೀರು 2 ಕರುಗಳು ಈ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅದೃಷ್ಟವಶಾತ್ 1 ಕಿಲೋಮೀಟರ್ ದೂರಕ್ಕೆ ಕೊಚ್ಚಿ ಹೋದ ಬಳಿಕ ಈಜ್ಕೊಂಡು ದಡ ಸೇರಿದೆ. ಚಾಮರಾಜನಗರ ಜಿಲ್ಲೆಯ ಪಿಜಿಪಾಳ್ಯ ಮಾಳಿಗನತ್ತ ಸೇತುವೆ ಶಿಥಿಲಗೊಂಡಿದ್ದು ತೂತು ಬಿದ್ದಿವೆ. ಸದ್ಯ ವಾಹನ ಸಂಚಾರ ಸ್ಥಗಿತವಾಗಿದ್ದು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು ಪರದಾಡುತ್ತಿದ್ದಾರೆ. ಆದ್ದರಿಂದ ಶಿಥಿಲಗೊಂಡ ಸೇತುವೆ ಮೇಲೆ ಗ್ರಾಮಸ್ಥರು ಪೈರು ನೆಟ್ಟು ಪ್ರತಿಭಟನೆ ಮಾಡಿದ್ದಾರೆ. 4 ತಿಂಗಳ ಹಿಂದೆ ಇದೇ ಸೇತುವೆಯಲ್ಲಿ ಬಸ್ ಮಗುಚಿ ಬಿದ್ದು 4 ಮೃತಪಟ್ಟಿದ್ದರು. ತುಮಕೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ವಿಧಾನಸಭೆಯ ಉಪಸಭಾಪತಿ ಸವದತ್ತಿ ಶಾಸಕ ಆನಂದ್ ಮಾಮನಿ ವಿಧಿವಶರಾಗಿದ್ದಾರೆ. ಹಲವು ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಈಗಾಗಲೇ ಹುಟ್ಟೂರು ಸವದತ್ತಿಯಲ್ಲಿ ಆನಂದ್ ಮಾಮನಿಯವರ ಅಂತಿಮ ದರ್ಶನ ನಡೀತಾ ಇದೆ. ಸಾರ್ವಜನಿಕರಿಂದ ಸಚಿವ ಸಿಸಿ ಪಾಟೀಲ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸೇರಿದಂತೆ ಹಲವರು ಅಂತಿಮ ದರ್ಶನವನ್ನು ಪಡೆದರು. ಮಾಮನಿ ಕುಟುಂಬ ದುಃಖದಲ್ಲಿದ್ದು ಗಣ್ಯರು ಸಾಂತ್ವನ ಹೇಳ್ತಾ ಇದ್ದಾರೆ. ಇನ್ನು ಅಂತಿಮ ದರ್ಶನದ ಬಳಿಕ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ತಂದೆಯ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನ ನಡೆಯಲಿದೆ. ಇನ್ನು ಆನಂದ್ ಮಾಮನಿ ಅಂತ್ಯಕ್ರಿಯೆಯಲ್ಲಿ ಸಿಎಂ ಬೊಮ್ಮಾಯಿ ಪಾಲ್ಗೊಳ್ಳುತ್ತಾರೆ. ಬೆಂಗಳೂರಿನಿಂದ ಸವದತ್ತಿಯತ್ತ ಸಿಎಂ ಬೊಮ್ಮಾಯಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಉತ್ಸಾಹಿ ಮುಂದಾಳು ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಸೇವೆ ಮಾಡುತ್ತಿದ್ದಂಥ ಗೆಳೆಯರಾದ ಆನಂದ್ ಮಾಮನಿಯವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ.
ದೊಡ್ಡ ನಾಯಕನನ್ನು ಕಳೆದುಕೊಂಡು ಹಾಕಿದೆ. ಅದರ ಜೊತೆಗೇ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಅವರ ಮನೆತನದವರಿಗೆ ಈ ದುಃಖವನ್ನು ತಾಳು. ಕರ್ನಾಟಕದಿಂದ ಭಾರತ್ ಜೋಡೋ ರ್ಯಾಲಿ ತೆಲಂಗಾಣಕ್ಕೆ ಎಂಟ್ರಿ ಕೊಟ್ಟಿದೆ. ಕರ್ನಾಟಕ ಆಂಧ್ರ ಗಡಿ ಭಾಗ ರಾಯಚೂರಿನಲ್ಲಿ ಭಾರತ್ ಜೋಡೋ ರ್ಯಾಲಿಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಕೃಷ್ಣಾ ನದಿಯ ಸೇತುವೆ ಮೇಲಿನ ಭಾರತ್ ಜೋಡೋ ದೃಶ್ಯ ಮೈ ಝುಮ್ ಅನ್ಸುತ್ತೆ. ಸೇತುವೆ ಮೇಲೆ ಸಾವಿರಾರು ಜನ ಪಾದಯಾತ್ರೆ ಮಾಡುವ ಮೂಲಕ ಡ್ರೋನ್ ಕ್ಯಾಮೆರಾದಲ್ಲಿ ಇವಿಷ್ಟು. ಸದ್ಯದ ನ್ಯೂಸ್ ಅಪ್ಡೇಟ್ಸ್ ತೋಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು.